ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕಾರಡ್ಕ ಪಂಚಾಯತ್ನಲ್ಲಿ ಸಿಪಿಐಎಂ ಮಂಡಿಸಿದ್ದ ಅವಿಶ್ವಾಸ ಗೊತ್ತುವಳಿಗೆ ಸಿಕ್ಕಿತು ಅಂಗೀಕಾರ. 18 ವರ್ಷಗಳಿಂದ ನಡೆಯುತ್ತಿದ್ದ ಬಿಜೆಪಿಯ ಆಡಳಿತಕ್ಕೆ ಬ್ರೇಕ್. ಪಂಚಾಯತ್ನಾದ್ಯಂತ ಬಿಗಿ ಬಂದೋಬಸ್ತ್. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ನೀಡಲು ಲೀಗ್ ನಾಯಕರೊಂದಿಗೆ ನಡೆಸಲಿದ್ದೇನೆ ಮಾತುಕತೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಂಎಂ ಹಸನ್ ಸ್ಪಷ್ಟನೆ. ಭಾರಿ ಪ್ರಮಾಣದ ಗಾಂಜಾ ಸಹಿತ ವ್ಯಕ್ತಿಯ ಸೆರೆ. ಕುಂಬಳೆ ಪೊಲೀಸರಿಂದ ನಡೆಯಿತು ಸಿನಿಮೀಯ ರೀತಿಯ ಕಾರ್ಯಾಚರಣೆ. ಕಾಸರಗೋಡು ತಾಲೂಕು ಆಸ್ಪತ್ರೆಯ ಶೋಚನೀಯ ಅವಸ್ಥೆಗೆ ಖಂಡನೆ. ಕಾಸರಗೋಡು ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ ನಿಂದ ನಡೆಯಿತು ಧರಣಿ, ಹಲವರು ಭಾಗಿ. ಮಂಜೇಶ್ವರದ ಹೊಸಬೆಟ್ಟು ಬೀಚಲ್ಲಿ ವ್ಯಕ್ತಿ ಮೃತದೇಹ ಪತ್ತೆ. ಮಂಗಳೂರಿನ ಜಗದೀಶ ಮೃತ ದುರ್ದೈವಿ. ತನಿಖೆ ಮುಂದುವರೆಸಿರುವ ಪೊಲೀಸರು. ಹೆಡ್ಲೋಡ್ ಹಾಗೂ ಜನರಲ್ ಮಜ್ದೂರ್ ಸಂಘಿನ ವತಿಯಿಂದ ನಡೆಯಿತು ಕುಟುಂಬ ಸಂಗಮ. ಸಮಿತಿ ಕಾರ್ಯದರ್ಶಿ ವಿವಿ ಬಾಲಕೃಷ್ಣನ್ ಉದ್ಘಾಟನೆ. ಯನಬೋಯ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆಯಿತು ವೈದ್ಯಕೀಯ ಶಿಬಿರ. ಹಿರಿಯ ಮಹಾತ್ಮ ಭಟ್ಸ್ ಶಾಲೆಯಲ್ಲಿ ನಡೆದ ಶಿಬಿರಕ್ಕೆ ಕಾಸರಗೋಡು ರೋಟರಿ ಕ್ಲಬ್ ಸಹಿತ ಹಲವರು ಸಹಕಾರ. ಇದೀಗ ವಾರ್ತೆಗಳ ವಿವರ. ಕಾರಡ್ಕ ಪಂಚಾಯತ್ನಲ್ಲಿ ಬಿಜೆಪಿ ಆಡಳಿತದ ವಿರುದ್ಧ ಸಿಪಿಐ ಮಂಡಿಸಿದ ಅವಿಶ್ವಾಸ ಗೊತ್ತುವಳಿಗೆ ಅಂಗೀಕಾರ ಲಭಿಸಿದೆ. ಬಿಜೆಪಿಯ 7 ಮತಗಳ ವಿರುದ್ಧ ಸಿಪಿಐ ಮಂಡಿಸಿದ ಅವಿಶ್ವಾಸ ಗೊತ್ತುವಳಿಗೆ 8 ಮತಗಳು ಲಭಿಸಿ ಅಂಗೀಕಾರವಾಗಿದೆ. ಈ ಮೂಲಕ ಕಳೆದ 18 ವರ್ಷಗಳಿಂದ ಆಡಳಿತದಲ್ಲಿದ್ದ ಬಿಜೆಪಿಯ ಆಡಳಿತಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಕರ್ನಾಟಕ ಪಂಚಾಯತ್ನ ಬಿಜೆಪಿ ಆಡಳಿತದ ವಿರುದ್ಧ ಸಿಪಿಐ ಮಂಡಿಸಿದ ಅವಿಶ್ವಾಸ ಗೊತ್ತುವಳಿ ಅಂಗೀಕಾರಗೊಂಡಿದೆ. 15 ಮಂದಿ ಸದಸ್ಯರಿರುವ ಈ ಪಂಚಾಯತ್ನಲ್ಲಿ ಬಹುಮತಕ್ಕಾಗಿ 8 ಸದಸ್ಯರ ಬೆಂಬಲ ಅಗತ್ಯವಿತ್ತು. ಆದರೆ ಬಿಜೆಪಿಗೆ 7 ಮಂದಿ ಮಾತ್ರವೇ ಇದ್ದು ಇತರರೆಲ್ಲ ಒಗ್ಗಟ್ಟಾಗಿ ವಿರುದ್ಧ ಮತ ಚಲಾಯಿಸಿದ್ದರಿಂದ ಅವಿಶ್ವಾಸ ನಿರ್ಣಯ ಗೊತ್ತುವಳಿಗೆ ಅಂಗೀಕಾರ ಲಭಿಸಿತು. ತೀರ್ಚಾಯು ಅವಿಶುದ್ಧ ಕೂಟಾಟಾಣ ಇಡ ನಡೆದಿಲ್ಲ. ತೀರ್ಚಾಯು ಕೇರಳಕ್ಕೆ ಮತ್ತಾಗೆ ಬಿ ಜೆ ಪಿಕ್ಕೆದ್ರೆ ಒರಿ ಶಕ್ತಮಾಯ ರಾಷ್ಟ್ರೀಯ ನೀಕಮಾನ ಯು ಡಿ ಎಫ್ ಎಲ್ ಡಿ ಎಫ್ ಇನ್ನು ನಡೆದುಕೊಂಡಿಲ್ಲ. ಸಿಪಿಐಎಂನ 5 ಮುಸ್ಲಿಂ ಲೀಗ್ನ 2 ಹಾಗೂ ಕಾಂಗ್ರೆಸ್ನ 1 ಸದಸ್ಯ ಅವಿಶ್ವಾಸ ಗೊತ್ತುವಳಿಗೆ ಬೆಂಬಲ ಸೂಚಿಸಿ ಮತ ನೀಡಿದ್ದರು. ಅವಿಶ್ವಾಸ ಗೊತ್ತುವಳಿ ಮೇಲೆ ಶನಿವಾರ ಚರ್ಚೆ ನಡೆಯಲಿದೆ. ಬ್ಲಾಕ್ ಪಂಚಾಯತ್ ಕಾರ್ಯದರ್ಶಿ ಬಾಲಕೃಷ್ಣನ್ ರವರ ಉಪಸ್ಥಿತಿಯಲ್ಲಿ ಗುರುವಾರ ಅವಿಶ್ವಾಸ ಗೊತ್ತುವಳಿ ಮೇಲೆ ಚರ್ಚೆ ನಡೆಯಿತು. ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಸಿಪಿಐಎಂನ ಸದಸ್ಯ ವಿಜಯಕುಮಾರ್ ಅವಿಶ್ವಾಸ ಗೊತ್ತುವಳಿ ನೋಟಿಸ್ ನೀಡಿದ್ದರು. ವಳರೆ ಗೌರವತ್ತಿ ಚರ್ಚೆ ಪಡೆಯ ಒಂದು ವಿಷಯ ಅದು ಪಾರ್ಟಿಯಡೆ ರೆಂಡು ಪಾರ್ಟಿಯಡೆ ಉನ್ನತ ಘಟಕಗಳು ಚರ್ಚೆ ತೀರ್ಮಾನಿಕಪ್ಪೆಂಡ ಒಂದು ವಿಷಯ ಅನ್ನೋಕ್ಕೆ ಅದುವಾಗಿ ಬಂದಪಟ್ಟೊಂಡು ಮರುಪಡಿ ಬರೆಯಾನ ಇಪ್ಪೋ ಕಳೆಯಿಲ್ಲ. ಪಂಚಾಯತ್ ಚುನಾವಣೆ ನಡೆದ ಬಳಿಕ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ವೇಳೆ ಯು ಡಿ ಎಫ್ ಸ್ಪರ್ಧಿಸಿತ್ತು. ಆದರೆ ಎಲ್ ಡಿ ಎಫ್ ಸದಸ್ಯರು ಮತದಾನದಿಂದ ಬಿಟ್ಟು ನಿಂತಿದ್ದರಿಂದ ಬಿಜೆಪಿಗೆ ಆಡಳಿತ ಲಭಿಸಿತ್ತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ನೀಡುವ ಸಲುವಾಗಿ ಲೀಗ್ ನಾಯಕರೊಂದಿಗೆ ಶೀಘ್ರದಲ್ಲೇ ಚರ್ಚೆ ನಡೆಸಲಿರುವನೆಂದು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಂಎಂ ಹಸನ್ ಸ್ಪಷ್ಟಪಡಿಸಿದ್ದಾರೆ. ಪೊಯ್ನಾಚಿಯಲ್ಲಿ ನಡೆಯುವ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಆಗಮಿಸಿದ ವೇಳೆ ಸುದ್ದಿಗಾರರ ಪ್ರಶ್ನೆಗಳಿಗೆ ಅವರು ಉತ್ತರಿಸುತ್ತಾ ಈ ವಿಷಯವನ್ನು ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಈ ಹಿಂದೆ ಮಾಡಿಕೊಂಡ ಒಪ್ಪಂದದಂತೆ ಕಾಂಗ್ರೆಸ್ಗೆ ನೀಡಬೇಕೆಂಬ ವಿಷಯದ ಬಗ್ಗೆ ತಾನು ಶೀಘ್ರ ಲೀಗ್ ನಾಯಕರೊಂದಿಗೆ ಚರ್ಚೆ ನಡೆಸುವನೆಂದು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಂಎಂ ಹಸನ್ ತಿಳಿಸಿದ್ದಾರೆ. ಪೊಯ್ನಾಚಿಯಲ್ಲಿ ನಡೆಯುವ ಜನಶ್ರೀ ಕಾರ್ಯಾಗಾರದಲ್ಲಿ ಭಾಗವಹಿಸಲೆಂದು ಗುರುವಾರ ಬೆಳಗ್ಗೆ ಕಾಸರಗೋಡಿಗೆ ಆಗಮಿಸಿದ ವೇಳೆ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದಲ್ಲಿ ಮೊದಲ 2.5 ವರ್ಷ ಮುಸ್ಲಿಂ ಲೀಗ್ ಹಾಗೂ ನಂತರದ 2.5 ವರ್ಷ ಕಾಂಗ್ರೆಸ್ ಎಂಬ ಒಪ್ಪಂದ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಈ ಹಿಂದೆ ಮಾಡಿಕೊಂಡಿತ್ತು. ಅದರಂತೆ ಲೀಗಿನ ಕಾಲಾವಧಿ ಈಗಾಗಲೇ ಮುಗಿದಿದೆ. ಒಪ್ಪಂದದಂತೆ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ಗೆ ವಹಿಸಿಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಾನು ಶೀಘ್ರ ಚರ್ಚೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದೆಂದು ಹಸನ್ ಸ್ಪಷ್ಟಪಡಿಸಿದ್ದಾರೆ. ಕಾರಡ್ಕ ಪಂಚಾಯತ್ನ ಅವಿಶ್ವಾಸ ನಿರ್ಣಯದ ಬಗ್ಗೆ ಈಗ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಪಿಐಎಂ ಪಕ್ಷದೊಂದಿಗೆ ಯಾವುದೇ ರೀತಿಯ ಮೈತ್ರಿ ಹೊಂದುವ ಇರಾದೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಎಂದು ರಾಜ್ಯಾಧ್ಯಕ್ಷ ಎಂಎಂ ಹಸನ್ ಸ್ಪಷ್ಟಪಡಿಸಿದ್ದಾರೆ. ಸಿಪಿಐಎಂ ರಾಷ್ಟ್ರೀಯ ಬಂಧವಿಲ್ಲ. ಬಿಜೆಪಿಯ ಪ್ರಾದೇಶಿಕ ಪ್ರಶ್ನೆಗಳಲ್ಲಿ ಬಿಜೆಪಿಯೆ ನೇರಿಡುವುದಕ್ಕೆ ಮತೇತರ ಜನಾಧಿಪತ್ಯ ಕಕ್ಷಿಗಳುಮಾಯಿ ಚೇರೇಂಡಿ ವರುವ ಸಾಹಚರ್ಯ ವಂದಾಲ್
അത് ചേരാനുള്ള അനുവാദം കെ പി സി സി നൽകിയിട്ടുണ്ട്. അതിൻ്റെ ഭാഗമായി ഇത് സംഭവിച്ചതായിരിക്കുമെന്നാണ് ഞാൻ ഉദ്ദേശിക്കുന്നത്. യു ഡി എഫിന് ഉന്നത അധികാര സമിതിയ സദസ്യ സ്ഥാനക്കെ വി എം സുധീരൻ രാജീനാമെ നീടിരോ ಬಗ್ಗೆ ಕೇಳಿದ ಪ್ರಶ್ನೆಗೆ ರಾಜೀನಾಮೆ ಪತ್ರಿಕೆ ಲಭಿಸಿದ್ದು ಹೌದು, ಆದರೆ ಈ ವಿಷಯದ ಕುರಿತು ಅವರೊಂದಿಗೆ ಚರ್ಚೆ ನಡೆಸಲಿದ್ದೇನೆ ಎಂದು ಹೇಳಿದರು. ತೀರ್ಚೆಯಾಯಿತು ಅದೇಹವಾಗಿ ನಾನು ಬಂಧಪಡು ಅದೇಹತ್ತಿಂದೆ ಎಂದുകൊണ്ടാണ് ഇങ്ങനെ ഒരു തുടരാൻ ആഗ്രഹിക്കുന്നില്ല എന്നൊരു കത്ത് അദ്ദേഹം തന്നത് എന്നുള്ളത് അദ്ദേഹത്തോട് നേരിട്ട് ചോദിക്കും. അദ്ദേഹം തുടരണം എന്ന് അദ്ദേഹത്തോട് ഞാൻ അഭ്യർത്ഥിക്കുകയും ചെയ്യും. ഇപ്പോൾ അദ്ദേഹത്തിൻ്റെ ഒരു കത്ത് കിട്ടിയിട്ടുണ്ട്. ഭാരി പ്രമാണത ഗാഞ്ചാ സഹിത ഓർവനു കുമ്പളെ പോലീസരു സെരെ ഹിടിദ്ദാരെ. പൈവളിക്കെ ബൈക്കട്ട് നിവാസി ഹുസൈൻ ബന്ധിത ആരോപി. ഈതന ബളിയിന്ന ബരോബരി 8 kg തൂക്കത ഗാഞ്ചാ ഹാഗൂ സാഗിസലു ബളസിദ്ദ കാരനു വശപടിസലാഗിദെ. ചേവാർനല്ലി ഈതനു സെരെ ഹിടിയലാഗിദെ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಹಾಗೂ ಸಿ ಎ ಅಬ್ದುಲ್ ರಹೀಂ ರವರಿಗೆ ಸಿಕ್ಕಿದ ಖಚಿತ ಸುಳಿವಿನ ಮೇರೆಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಪೈವಳಿಕ ಬಾಯಿಕಟ್ಟೆಯ ಸುಹೇಲ್ ಸೇರಿ ಸಿಕ್ಕಿದ್ದಾನೆ. ಕಾರ್ನಲ್ಲಿ 8 kg ತೂಕದ ಗಾಂಜಾವನ್ನು ಮಂಗಳೂರಿನಿಂದ ತರುತ್ತಿದ್ದಾಗ ಕುಂಬಳೆ ಇನ್ಸ್ಪೆಕ್ಟರ್ ಕೆ ಪ್ರೇಮ್ ಸದನ್ ನೇತೃತ್ವದ ಪೊಲೀಸ್ ತಂಡ ಚೇವಾರು ಬಳಿ ಅಡ್ಡಗಟ್ಟಿ ಸಿನಿಮೀಯ ರೀತಿಯಲ್ಲಿ ಸುಹೇಲ್ನನ್ನು ಬಂಧಿಸಿದ್ದಾರೆ. ഇന്നലെ രാത്രി 11 മണിയോടുകൂടിയിട്ട് പൈവളിക ഭാഗത്തു നിന്നും ചേവാർ ഭാഗത്തേക്കിടെയായിരുന്ന KR 13D 49 69 മാരുതി 800 കാറിൽ യാത്ര ചെയ്യുകയായിരുന്ന ഹുസൈൻ എന്ന ആളെ അയാളുടെ കൈവശത്ത് വെച്ച് 7.5 kg കഞ്ചാവ് പിടികൂടിയിട്ടുണ്ട്. ഹുസൈൻ നേരത്തെയും കഞ്ചാവ് കടത്തുന്നതിന് ആന്ധ്രാ പോലീസിൻ്റെയും മറ്റും പിടിയിലാവുകയും ഇപ്പോൾ ഈ അടുത്ത സമയത്ത് ജാമ്യത്തിൽ ഇറങ്ങി വീണ്ടും കഞ്ചാവ് കടത്തുമായി ബന്ധപ്പെട്ട് പോവുകയുമാണ്. ഇദ്ദേഹത്തിന് മറ്റ് പല കേസുകളും ഉള്ളതായിട്ട് പോലീസിന് വിവരം ലഭിച്ചിട്ടുണ്ട്. മേൽക്കാര്യങ്ങളെ പറ്റിയിട്ട് കൂടുതലായിട്ട് പോലീസ് അന്വേഷിച്ചു വരുന്നുണ്ട്. ഇയാൾ ഒരു കഞ്ചാവിൻ്റെ കടത്തുകാരനാണെന്ന് കരിയറാണെന്ന് വ്യക്തമായിട്ടുണ്ട്. കാറു കണ്ണൂർ ജില്ലയ നോന്താവണ സംഖ്യയെന്ന് ഹൊന്നിതെ. ഇതര ഹിന്ദെ ഈ ഹിന്ദെ മഞ്ചേശ്വര ഠാണിയിലെ ക്രിമിനൽ പ്രകരണ ദാഖലാകിവെ. ആരോപിയെന്നു സമഗ്ര വിചാരണയെ ഒളപ്പെടുത്തലാകിദ്ദു തനിക്കെ മുൻവരുതിദെ. ಕಾಸರಗೋಡು ತಾಲೂಕು ಆಸ್ಪತ್ರೆಯ ಶೌಚಾಲಯ ಅವಸ್ಥೆಯನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಕಾಸರಗೋಡು ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಬಿಸಿ ರೋಡಲ್ಲಿ ಧರಣಿ ನಡೆಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಧರಣಿಯನ್ನು ಉದ್ಘಾಟಿಸಿದರು. ಏಮ್ಸ್ ಮೆಡಿಕಲ್ ಕಾಲೇಜನ್ನು ಕಾಸರಗೋಡಿನಲ್ಲಿ ಸ್ಥಾಪಿಸಬೇಕು, ಕಾಸರಗೋಡು ತಾಲೂಕು ಆಸ್ಪತ್ರೆಯ ಮೂಲಭೂತ ಸೌಕರ್ಯ ಹೆಚ್ಚಿಸಬೇಕು, ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗೊಳಿಸಿ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಮಾಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಕಾಸರಗೋಡಿನ ಬಿಸಿ ರೋಡಲ್ಲಿ ಕೇರಳ ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ ವತಿಯಿಂದ ಧರಣಿ ನಡೆಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣ ಮಾಸ್ಟರ್ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೇರಳತ್ತಿನ ಅನುಮತಿಚ ಏಮ್ಸ್ ಕಾಸರಗೋಡು ಜಿಲ್ಲಕ್ಕಾಗತ್ತ ನಡಪಾಕಣಮಾನ ಈ ಪ್ರಶ್ನವನ್ನು ಉನ್ನಯಿಸಿಕೊಂಡು ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲಾ ರಾಷ್ಟ್ರೀಯ ಪ್ರಸ್ಥಾನಗಳು ಎಲ್ಲಾ ಸಾಮೂಹ್ಯ ಪ್ರಸ್ಥಾನಗಳು അതുപോലെ അധ്യാപക സർവീസ് സംഘടനകളും എല്ലാം വിപുലമായ പ്രക്ഷോഭ ക്യാമ്പയിൻ സമരസമിതികളെല്ലാം രൂപീകരിച്ചുകൊണ്ട് നടത്തി കഴിഞ്ഞിട്ടുണ്ട്, നടത്തിക്കൊണ്ടിരിക്കുന്നു എന്നുള്ളത് നമുക്ക് ഒരു എയിംസ് കേരളത്തിന് അനുവദിക്കാം എന്നതാണ് കേന്ദ്ര ഗവൺമെന്റ് വാഗ്ദാനം. ആ വാഗ്ദാനം സഫലമാക്കേണ്ട ഉത്തരവാദിത്വം കേന്ദ്ര ഗവൺമെന്റിനുള്ളതാണ്. അങ്ങനെ വന്നാൽ സ്വാഭാവികമായും അത് കേരളത്തിൽ കാസർഗോഡ് ജില്ലയാണ് എല്ലാം കൊണ്ടും ഇതിന് അനുഗുണമായി എല്ലാ സാഹചര്യങ്ങളും പശ്ചാത്തല സൗകര്യം അടക്കമുള്ള എല്ലാ കാര്യത്തിലും മുന്നിട്ട് നിൽക്കുന്നതെന്നാണ് നമ്മൾ പറഞ്ഞത്. കേരള ഗവൺമെന്റ് നഴ്സസ് അസോസിയേഷൻ ജില്ലാധ്യക്ഷ പി പി അമ്പളി അധ്യക്ഷത വഹിച്ചു. കെ വി നിമേഷ് ബാബു സ്വാഗത കാര്യ നിർവഹിച്ചു. ഫെസ്റ്റോ ജില്ലാ കാര്യദർശി പവിത്രൻ മാസ്റ്റർ എ പവിത്ര, എൻ ജി ഒ യൂണിയൻ ജില്ലാ കാര്യദർശി കെ പി ഗംഗാധര, സി ഐ ടി യു ജില്ലാ കാര്യദർശി കെ ഭാസ്കര, ಕೆಜಿಎನ್ಎ ಜಿಲ್ಲಾ ಕಾರ್ಯದರ್ಶಿ ಕೆ ರವೀಂದ್ರ ಮೊದಲಾದವರು ಮಾತನಾಡಿದರು. ಧರಣಿಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಮಂಜೇಶ್ವರದ ಹೊಸಬೆಟ್ಟು ಬೀಚ್ ಹಾರ್ಬರಲ್ಲಿ ವ್ಯಕ್ತಿಯೋರ್ವರ ಮೃತದೇಹ ಪತ್ತೆಯಾಗಿದೆ. ಮಂಗಳೂರಿನ ಕಂಕನಾಡಿಯ ಪುದುಕೋಳಿಗುಡ್ಡೆ ನಿವಾಸಿ ಜಗದೀಶ್ ಮೃತ ದುರ್ದೈವಿ. ಕಳೆದ ದಿನ ಸಂಜೆ ಸ್ಥಳೀಯರ ಮೃತದೇಹವನ್ನು ಪತ್ತೆ ಹಚ್ಚಿ ಕರಾವಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಮಂಜೇಶ್ವರದ ಹೊಸಬೆಟ್ಟು ಬೀಚ್ ಹಾರ್ಬರ್ನಲ್ಲಿ ಮಂಗಳೂರಿನ ವ್ಯಕ್ತಿಯೋರ್ವರ ಮೃತದೇಹ ಪತ್ತೆಯಾಗಿದೆ. ಜೇಬಿನಿಂದ ಲಭಿಸಿದ ಗುರುತಿನ ಚೀಟಿಯಿಂದಾಗಿ ಮೃತರು ಕಂಕನಾಡಿ ಬೈಪಾಸ್ ರೋಡ್ ಪುದುಕೋಳಿ ಗುಡ್ಡೆ ನಿವಾಸಿ 39 ಹರೆಯದ ಜಗದೀಶ್ ಎಂಬವರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಜಗದೀಶರು ಮೆಣಸಿನ ಹುಡಿಯನ್ನು ವಿತರಿಸುವ ಏಜೆಂಟ್ ಆಗಿದ್ದು ಜುಲೈ 30 ಕೆಲಸಕ್ಕೆ ತೆರಳಿರಲಿಲ್ಲ ಎಂದು ತಿಳಿದು ಬಂದಿದೆ. ಕೆಲಸದ ನಿಮಿತ್ತ ಪದೇ ಪದೇ ದೂರದೂರಿಗೆ ತೆರಳುವುದರಿಂದ ಕಳೆದೆರಡು ದಿನದಿಂದ ನಾಪತ್ತೆಯಾಗಿದ್ದರೂ ಇವರ ಮನೆಯವರು ದೂರು ನೀಡುವ ಗೋಜಿಗೆ ಹೋಗಿರಲಿಲ್ಲ.
ಮೃತರು ಪತ್ನಿ ಜಯಂತಿ, ಮಕ್ಕಳಾದ ಧನುಷ್, ಪ್ರೀತಮ್ ಹಾಗೂ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಘಟನೆ ಬಗ್ಗೆ ತನಿಖೆ ಮುಂದುವರೆದಿದೆ. ಬಸ್ಸೊಂದು ಕೆಟ್ಟು ನಿಂತ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾದ ಘಟನೆ ಮಂಜೇಶ್ವರದ ಉದ್ಯಾವರ ಬಳಿ ನಡೆದಿದೆ. ಹೆದ್ದಾರಿ ಬದಿಗೆ ಸರಿಸದೆ ಬಸ್ಸನ್ನು ಹೆದ್ದಾರಿಯಲ್ಲಿ 3 ತಾಸಿಗೂ ಹೆಚ್ಚು ಕಾಲ ಹೀಗೆ ನಿಲ್ಲಿಸಿದ ಸಾರಿಗೆ ಬಸ್ಸಿನ ಚಾಲಕನ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಮಂಗಳೂರು ಭಾಗದಿಂದ ಕಾಸರಗೋಡು ಕಡೆ ತೆರಳುತ್ತಿದ್ದ ಕೇರಳ KSRTC ಬಸ್ಸೊಂದು ಉದ್ಯಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಕ್ರ ಸಿಡಿದ ಹಿನ್ನೆಲೆಯಲ್ಲಿ ಬಸ್ಸು ನಿಲ್ದಾಣ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ನಿಂತುಕೊಂಡಿತ್ತು. ಚಾಲಕ ಮನಸ್ಸು ಮಾಡಿದ್ದರೆ ಬಸ್ಸನ್ನು ಬದಿಗೆ ಸರಿಸಬಹುದಿತ್ತು. ಆದರೆ ಸ್ಥಳೀಯರು ಎಷ್ಟೇ ಹೇಳಿದರೂ ಚಾಲಕ ಬಸ್ಸನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಇಳಿದು ಹೋಗಿದ್ದಾನೆ. ಬೆಳಿಗ್ಗೆ 9 ಗಂಟೆಗೆ ಹೀಗೆ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತ ಬಸ್ಸು ಅಪರಾಹ್ನ 12 ಗಂಟೆ ತನಕ ಅಲ್ಲೇ ಇತ್ತು. ಅಷ್ಟು ಹೊತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಸಂಚಾರಕ್ಕೆ ತಡೆಯುಂಟಾದ ಹಿನ್ನೆಲೆಯಲ್ಲಿ ಹೈವೇ ಪೊಲೀಸರು ಸ್ಥಳಕ್ಕಾಗಮಿಸಿ ವಾಹನಗಳನ್ನು ನಿಯಂತ್ರಿಸುತ್ತಿರುವ ದೃಶ್ಯ ಕಂಡುಬಂತು. ತರುವಾಯ ಚಾಲಕ ಹಾಗೂ ಮೆಕ್ಯಾನಿಕ್ ಆಗಮಿಸಿ ಬಸ್ಸನ್ನು ಬದಿಗೆ ಸರಿಸಿದ್ದಾರೆ. ಸಾರಿಗೆ ನಿಗಮ ಬಸ್ಸಿನ ಚಾಲಕನ ಈ ಬೇಜವಾಬ್ದಾರಿ ನಡೆಗೆ ಸಾರ್ವಜನಿಕರಿಂದ ಭಾರೀ ಆಕ್ರೋಶ ವ್ಯಕ್ತವಾದ ಘಟನೆ ನಡೆಯಿತು. ಹೆಡ್ಲೋಡ್ ಹಾಗೂ ಜನರಲ್ ಮಜ್ದೂರ್ ಸಂಘಿನ ಹೊಸದುರ್ಗ ವಲಯ ಸಮಿತಿ ವತಿಯಿಂದ ಕುಟುಂಬ ಸಂಗಮ ಜರುಗಿತು. ಕಾಂಜಂಗಾಡಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಮಿತಿ ರಾಜ್ಯ ಕಾರ್ಯದರ್ಶಿ ವಿವಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ಹೆಡ್ಲೋಡ್ ಹಾಗೂ ಜನರಲ್ ಮಜ್ದೂರ್ ಸಂಘ್ನ ಹೊಸದುರ್ಗ ವಲಯ ಸಮಿತಿ ವತಿಯಿಂದ ಕುಟುಂಬ ಸಂಗಮ ಜರುಗಿತು. ಕಾಂಜಂಗಾಡಿನಲ್ಲಿ ನಡೆದ ಕುಟುಂಬ ಸಂಗಮವನ್ನು ಸಮಿತಿ ರಾಜ್ಯ ಕಾರ್ಯದರ್ಶಿ ವಿವಿ ಬಾಲಕೃಷ್ಣ ಉದ್ಘಾಟಿಸಿ ಮಾತನಾಡಿದರು. കേരളത്തിലെ എല്ലാ യൂണിറ്റുകളിലും ഏകദേശം 5000 വരുന്ന യൂണിറ്റുകളിൽ ഇന്ന് വരെയുള്ള ദിവസങ്ങളായിട്ട് ചെറുതും വലുതുമായുള്ള യൂണിറ്റ് കുടുംബ സംഗമങ്ങളാണ് സംഘടിപ്പിച്ചിരുന്നത്. വലയ സമിതി അധ്യക്ഷ കെ ഭാസ്കര അധ്യക്ഷത വഹിച്ചു. ಸಂತೃಪ್ತಿ ಕುಟುಂಬ ಸಂತೃಪ್ತ ಭಾರತ ಎಂಬ ವಿಷಯದಲ್ಲಿ ಬಿಎಂಎಸ್ನ ಜಿಲ್ಲಾಧ್ಯಕ್ಷ ಎಂ ಮುರಳೀಧರನ್ ಮುಖ್ಯ ಭಾಷಣ ಮಾಡಿದರು. ಟಿ ಕೃಷ್ಣನ್, ಕೆವಿ ಬಾಬು, ದಾಮೋದರನ್, ಎ ಮಧು, ಅಶೋಕ ಮೊದಲಾದವರು ಮಾತನಾಡಿದರು. ಸಮಾರಂಭದಲ್ಲಿ SSLC ಹಾಗೂ +2 ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಹಾಗೂ ಸಮಿತಿಯ ಹಿರಿಯ ಸದಸ್ಯರನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ಬಳಿಕ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪೆರಿಯ ಮಹಾತ್ಮ ಭಟ್ಸ್ ಶಾಲೆಯಲ್ಲಿ ವೈದ್ಯಕೀಯ ಶಿಬಿರ ಜರುಗಿತು. ಕಾಸರಗೋಡು ರೋಟರಿ ಕ್ಲಬ್ ಹಾಗೂ ಯೇನಪೋಯ ವೈದ್ಯಕೀಯ ಆಸ್ಪತ್ರೆಯ ಜಂಟಿ ವತಿಯಿಂದ ಶಿಬಿರವನ್ನು ಏರ್ಪಡಿಸಲಾಯಿತು. ಪೆರಿಯ ಮಹಾತ್ಮ ಭಟ್ಸ್ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ವೈದ್ಯಕೀಯ ಶಿಬಿರ ಜರುಗಿತು. ಕಾಸರಗೋಡು ರೋಟರಿ ಕ್ಲಬ್, ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್, ಪೆರಿಯ ರೆಸ್ಟಾರ್ ಕ್ಲಬ್ ಜಂಟಿಯಾಗಿ ಮಂಗಳೂರಿನ ಯೇನಪೋಯ ಆಸ್ಪತ್ರೆಯ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಎಂಡೋಸಲ್ಫಾನ್ ಬಾಧಿತ ಕುಟ್ಟಿಗಳಿಗೂ ಪಲ ರೀತಿ ಪ್ರಶ್ನೆಗಳು ಉಂಟಾವಾರುಂಡು. ಅಕ್ಯೂಟ್ ಪ್ರಶ್ನೆಗಳು ಅಡಿಯಂತರಮಾಯಿಟ್ ಶ್ರದ್ಧಾ ವೇಂಡ ಪ್ರಶ್ನೆಗಳು ಉಂಟಾವಾರುಂಡು. ಲಾಂಗ್ ಟರ್ಮ್ ಕೊರೆ ಸಮಯತೇಕ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಉಳ್ಪಡೆಯುಳ್ಳ ಕೊರೆ ಸಮಯ ವೇಂಡಿ ವರ್ಣ ಚಿಕಿತ್ಸಾ ಸೌಕರ್ಯಗಳು ವೇಂಡಿ ವರ್ಣ ಈ ರೆಂಡು ಕಾರ್ಯಗಳು ವೇಂಡಿ ವರ್ಣ ಅದುಗೊಂಡು ಇಂಗನೆಯುಳ್ಳ ಗವರ್ಮೆಂಟ್ ತಲತ್ತಿ ಒರುಪಾಡು ಕಾರ್ಯಗಳು ಚೇನುಂಡು. ಗವರ್ಮೆಂಟ್ ತಲತ್ತಿ ಅಲ್ಲದೆ ಇಂಗನೆಯುಳ್ಳ ಒರುಪಾಡು ನಾನ್ ಗವರ್ಮೆಂಟ್ ಅಸೋಸಿಯೇಷನ್ ನಾನ್ ಗವರ್ಮೆಂಟ್ ಆಳ್ಕಾರ ರೋಟರಿ ಕ್ಲಬ್ ಇಂಟರ್ನ್ಯಾಷನಲ್ ಕಾಸರಗೋಡ್ ಜಿಲ್ಲಾ ಇಂಡೋಸಲ್ಫಾನ್ ಅಸೋಸಿಯೇಷನ್ ರೆಡ್ ಸ್ಟಾರ್ ಪೆರಿಯ ಇವರುಡೆ ಎಲ್ಲ ಅಭಿಮುಖದಲ್ಲಿ ಇಂಗನೆ ಕೊರೆ ಆಳ್ಕಾರ ಇಂಗನೆ ನಲ್ಲ ದೌತ್ಯಂ ಎಡುಪಿಟ್ಟುಂಡು. ಕೃಷ್ಣ ಲತಿಕಾ ದಂಪತಿ ಪುತ್ರ ಶಾಲಾ ವಿದ್ಯಾರ್ಥಿಯೂ ಆಗಿರುವ ಅನಿರುದ್ಧ ಎಂಬ ಬಾಲಕನನ್ನು ತಪಾಸಣೆ ನಡೆಸುವ ಮೂಲಕ ಉದ್ಘಾಟನಾ ಕಾರ್ಯ ನೆರವೇರಿತು. ಯೇನಪೋಯ ಮೆಡಿಕಲ್ ಕಾಲೇಜಿನ ವಿವಿಧ ವಿಭಾಗಗಳ 20 ವೈದ್ಯರು ಹಾಗೂ ದಾದಿಯರು ಶಿಬಿರಕ್ಕೆ ಮುಂದಾಳತ್ವ ವಹಿಸಿದ್ದರು. ಪುಲ್ಲೂರು ಪೆರಿಯ ಪಂಚಾಯತ್ ಉಪಾಧ್ಯಕ್ಷ ಪಿ ಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ PC ಆಸಿಫ್, ರೋಟರಿ ಅಸಿಸ್ಟೆಂಟ್ ಗವರ್ನರ್ ಅಡ್ವೊಕೇಟ್ KG ಅನಿಲ್, ಅಧ್ಯಕ್ಷ PV ಗೋಕುಲ್ ಚಂದ್ರಬಾಬ್, ಕಾರ್ಯದರ್ಶಿ ಅಶೋಕ್ ಕುಣಿಯೇರಿ, ಪಿ ಇಂದಿರಾ, TV ಕರಿಯನ್, ಮುಸ್ತಫಾ ಪಾರಪಳ್ಳಿ, ಅಬ್ದುಲ್ ಲತೀಫ್, ಸುರೇಂದ್ರ ಮೊದಲಾದವರು ಮಾತನಾಡಿದರು. ಭಟ್ಸ್ ಶಾಲೆ ಪ್ರಾಂಶುಪಾಲ ದ್ವೀಪ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಶಾಲಾ ರಕ್ಷಕ ಶಿಕ್ಷಕ ಸಮಿತಿಯ ಉಪಾಧ್ಯಕ್ಷೆ ಚಂದ್ರಾವತಿ ಧನ್ಯವಾದ ಅರ್ಪಿಸಿದರು. ಸೇವೆಯಿಂದ ನಿವೃತ್ತರಾದ ಪೊಲೀಸ್ ಅಧಿಕಾರಿಯೊಬ್ಬರು ತಮ್ಮ ಪಿಂಚಣಿ ಹಣದಲ್ಲಿ ಸುಮಾರು 25,000 ರೂಪಾಯಿಯಷ್ಟು ಹಣವನ್ನು ಶಾಲೆಗೆ ನೀಡುವ ಮೂಲಕ ಉದಾರತೆ ಮೆರೆದಿದ್ದಾರೆ. ಚಿಮೇನಿಯಲ್ಲಿರುವ ಭಟ್ಸ್ ಶಾಲೆಗೆ ನಿವೃತ್ತರಾದ DCRB ಸಬ್ ಇನ್ಸ್ಪೆಕ್ಟರ್ ರಮಣ ಎಂಬವರೇ ಈ ಮಾದರಿ ಅಧಿಕಾರಿ. ಸೇವೆಯಿಂದ ನಿವೃತ್ತರಾದ DCRB ಸಬ್ ಇನ್ಸ್ಪೆಕ್ಟರ್ ರಮಣನ್ ಎಂಬವರು ತಮ್ಮ ಪಿಂಚಣಿಯಲ್ಲಿನ 25,000 ರೂಪಾಯಿಗಳನ್ನು ಚಿಮೇನಿ ಭಟ್ಸ್ ಶಾಲೆಗೆ ದಾನವಾಗಿ ನೀಡಿದ್ದಾರೆ. ಶಾಲೆಯ ಅಭಿವೃದ್ಧಿಗೆ ಅವರು ಈ ರೀತಿ ದಾನ ಮಾಡಿ ಇತರ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ ಎನ್ನಬಹುದು.
ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಜಂಗಾಡ ಡಿವೈಎಸ್ಪಿ ಸುಧಾಕರನ್ ರವರು ಶಾಲಾ ಮುಖ್ಯೋಪಾಧ್ಯಾಯಿನಿ ಸುನೀತಾ ಅವರಿಗೆ ಹಣವನ್ನು ಹಸ್ತಾಂತರಿಸಿದರು. ಪೊಲೀಸಿನೆ ಒರುಪಾಡು ವಿಮರ್ಶಿಸಿಕೊಂಡಿರುವಂತೆ ಪೊಲೀಸ್ ಒರುಪಾಡು ಸಲ್ಪ್ರವೃತ್ತಿಗಳು ചെയ്യുന്നുണ്ട് ನಮ್ಮ ಪೊಲೀಸ್ಗಾರ ಮನಸಾರಣ ಆಟಾರ ಮನಸಾರಣ ಗವರ್ನಮೆಂಟ್ ಸೈಡ್ ಅಧಿಕಾರಿಗಳು ಅಭಿಪ್ರಾಯ ಇಲ್ಲ ಒರುಪಾಡು ಅವಶ್ಯಕತೆ ನಮ್ಮ ಮತ್ತೆ ಬಲ ಅವಶ್ಯಗಳು ಮಾಟಿ ವೆಚ್ಚಿ ಇತ್ತರಂ ಸಹಾಯಗಳು ಇವಡೆಯಾನ ಕಷ್ಟಪಾಡುಗಳುಳ್ಳದು ಇವಡೆ ನಾವು ಸಹಾಯಕ್ಕೆ ಮುಂದೆ ತಯಾರಾಗಿದ್ದೇವೆ ಗವರ್ನಮೆಂಟ್ ಸೈಡ್ ನಲ್ಲ ಮನಸಿನ ಅದುವರೆ ಪೊಲೀಸ್ ಅಸೋಸಿಯೇಷನ್ ಇದನ್ನ ಮುಂದೆ ಇಡತರು ತಿರುಚಿಯ ಮಾದರಿಯವರಮಾನ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ವಿ ಉಣ್ಣಿಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಕಾರ್ಯದರ್ಶಿ ಪಿಪಿ ಮಹೇಶ್, ಕೈಯೂರು ಪಂಚಾಯತ್ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷ ಕೈನಿ ಕುಂಜಿಕಣ್ಣ, ಚೀಮೇನಿ ಎಸ್ಐ ರಾಜಗೋಪಾಲ್, ಪೊಲೀಸ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಪಿ ರವೀಂದ್ರನ್ ಮೊದಲಾದವರು ಮಾತನಾಡಿದರು. ರಾಮಣ್ಣನ್ ಅವರ ಈ ಸೇವಾ ಮೊಬಲಗಿನ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು, ಹೆತ್ತವರು ಸಹಿತ ಪೊಲೀಸ್ ಅಧಿಕಾರಿಗಳು ಭಾಗಿಯಾದರು. ಪಯ್ಯನೂರಿನ ವಳಚಾಲ್ ಎಂಬಲ್ಲಿ ಮಕ್ಕಳಿಂದ ಪರಿಸರ ಸಂರಕ್ಷಣೆ ಬಗೆಗಿನ ಬೋಧನಾ ಕಾರ್ಯ ಜರುಗಿತು. ಸಮಾರಂಭವನ್ನು ಖ್ಯಾತ ಪರಿಸರವಾದಿ ಪ್ರವೀಣ್ ಕುಮಾರ್ ಉದ್ಘಾಟಿಸಿದರು. ವಿಶ್ವ ಪರಿಸರ ಸಂರಕ್ಷಣೆ ದಿನದ ಅಂಗವಾಗಿ ಪಯ್ಯನೂರಿನ ವಳ್ಳಚಾಲ್ ಎಂಬಲ್ಲಿ ಬೋಧನಾ ಕಾರ್ಯಕ್ರಮ ಏರ್ಪಡಿಸಲಾಯಿತು. ವಳ್ಳಚಾಲ್ ಮಾಡೆಲ್ ಶಾಲೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಭಿತ್ತಿ ಫಲಕಗಳನ್ನು ಹಾಗೂ ಚಿತ್ರ ಫಲಕಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಖ್ಯಾತ ಪರಿಸರ ಕಾರ್ಯಕರ್ತ ಪ್ರವೀಣ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ನಾಳ್ ಅಲ್ಲ ಎಂಟು ಕುಟಿಗಳೊಕ್ಕೆ ವಳರ್ನ್ കുറച്ച് വളരുമ്പോൾ അവർക്കൊരു കുട്ടികളുണ്ടാകുമ്പോൾ എനിക്ക് കാണാൻ മുറ്റത്ത് എൻ്റെ മുറ്റത്ത് ഇറങ്ങിക്കഴിഞ്ഞാൽ ഇന്ന് കാണാൻ വേണ്ടി പറ്റുന്ന കടൽ കാണണമെങ്കിൽ 200, 300, 400 കിലോമീറ്ററുകളോളം മരുഭൂമിക്ക് സമാനമായ ഉപ്പുപാടങ്ങൾ, വെറും ഉപ്പുപൊടി നിറഞ്ഞ വലിയ മൈതാന വലിയ തുറസ്സുകളിലൂടെ നടന്നിട്ട് വേണം, അത്രയും കിലോമീറ്ററുകൾ നടന്നിട്ട് വേണം ഇന്ന് അറാളിലെ ഒരു തുള്ളി വെള്ളം കാണാൻ വേണ്ടിയിട്ട്. ഒരു കാലത്ത് ഒരുപാട് കടൽ ജീവികൾ തിമിർത്തിരുന്ന അറാൾ അറാളിൻ്റെ അടിത്തട്ടിൽ നിന്ന് പെരിച്ചായി മാളങ്ങൾ പെരുകയാണ്. ഒരുപാട് കടൽപ്പുള്ളികൾ, കടൽപ്പായലുകൾ, കടൽ സസ്യങ്ങൾ നിറഞ്ഞിരുന്ന അതിൻ്റെ അടിത്തട്ടിൽ നിന്ന് മരുഭൂമിയിൽ വളരുന്ന കള്ളിമുൾ ചെടികൾ പടർന്ന് പന്തലിച്ചിട്ടാണുള്ളത്. ചെറുവത്തൂർ ഉപജില്ലാ ശിക്ഷണാധികാരി എം കെ വിജയകുമാർ അധ്യക്ഷത വഹിച്ചു. ശാലാ സീനിയർ സൂപ്രണ്ട് കെ ദയാനന്ദ, സീഡ് കോർഡിനേറ്റർ എം തുളസി മുതലായവരും മാത്തനാടിതു. പരിസര സംരക്ഷണയെ കുറിച്ചായി മക്കള കിരുട്ടിപ്പണി നാടക പ്രകൃതി ഗീതെ മുതലായ കാര്യക്രമങ്ങളും നടയിത്തു. ನೀಲೇಶ್ವರದ ತೇರುವಯಲ್ ಎಂಬಲ್ಲಿ 10 ದಿನಗಳ ಈಜು ತರಬೇತಿ ಶಿಬಿರಕ್ಕೆ ಚಾಲನೆ ಲಭಿಸಿತು. ನೀಲೇಶ್ವರ ರೋಟರಿ ಕ್ಲಬ್ ಹಾಗೂ ವಿವಿಧ ಕ್ಲಬ್ಗಳ ಜಂಟಿ ವತಿಯಿಂದ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಸುಮಾರು 60ಕ್ಕೂ ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ನೀಲೇಶ್ವರ ರೋಟರಿ ಕ್ಲಬ್ ತೇರುವಯಲ್ ವೆಸ್ಟ್ ರೆಸಿಡೆನ್ಸ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ಈಜು ತರಬೇತಿ ಶಿಬಿರ ಆರಂಭಗೊಂಡಿತು. ತೇರುವಯಲ್ ಎಂಬಲ್ಲಿ ದೇಗುಲದ ಕೆರೆಯಲ್ಲಿ ಆರಂಭಗೊಂಡ ಈಜು ತರಬೇತಿ ಶಿಬಿರವನ್ನು ನೀಲೇಶ್ವರ ನಗರಸಭಾಧ್ಯಕ್ಷ ಪ್ರೊಫೆಸರ್ ಕೆಪಿ ಜಯರಾಜನ್ ಉದ್ಘಾಟಿಸಿದರು. ರೋಟರಿ ಕ್ಲಬ್ ಅಧ್ಯಕ್ಷ ವಿ ಅನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ರೆಸಿಡೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ರಾಧಾಕೃಷ್ಣ ನಂಬ್ಯಾರ್, ನಗರಸಭಾ ಕೌನ್ಸಿಲರ್ ಮಾಧವಿ, ಟಿವಿ ವಿಜಯನ್, ಎಂಟಿಪಿ ಸೈಫುದ್ದೀನ್, ಕೆ ಕುಮಾರ್, ಕೆ ರಾಜೇಶ್ ಮೊದಲಾದವರು ಮಾತನಾಡಿದರು. ಶಿಬಿರ 10 ದಿನಗಳ ಕಾಲ ನಡೆಯಲಿದೆ. ಸುಮಾರು 60ರಷ್ಟು ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾರಡ್ಕ ಪಂಚಾಯತ್ನಲ್ಲಿ ಸಿಪಿಐಎಂ ಮಂಡಿಸಿದ್ದ ಅವಿಶ್ವಾಸ ಗೊತ್ತುವಳಿಗೆ ಸಿಕ್ಕಿತು ಅಂಗೀಕಾರ. 18 ವರ್ಷಗಳಿಂದ ನಡೆಯುತ್ತಿದ್ದ ಬಿಜೆಪಿಯ ಆಡಳಿತಕ್ಕೆ ಬ್ರೇಕ್. ಪಂಚಾಯತ್ನಾದ್ಯಂತ ಬಿಗಿ ಬಂದೋಬಸ್ತ್. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ನೀಡಲು ಲೀಗ್ ನಾಯಕರೊಂದಿಗೆ ನಡೆಸಲಿದ್ದೇನೆ ಮಾತುಕತೆ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಂಎಂ ಹಸನ್ ಸ್ಪಷ್ಟನೆ. ಭಾರೀ ಪ್ರಮಾಣದ ಗಾಂಜಾ ಸಹಿತ ವ್ಯಕ್ತಿಯ ಸೆರೆ. ಕುಂಬಳೆ ಪೊಲೀಸರಿಂದ ನಡೆಯಿತು ಸಿನಿಮೀಯ ರೀತಿಯ ಕಾರ್ಯಾಚರಣೆ. ಕಾಸರಗೋಡು ತಾಲೂಕು ಆಸ್ಪತ್ರೆಯ ಶೋಚನೀಯ ಅವಸ್ಥೆಗೆ ಖಂಡನೆ. ಕಾಸರಗೋಡು ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ನಿಂದ ನಡೆಯಿತು ಧರಣಿ, ಹಲವರು ಭಾಗಿ. ಮಂಜೇಶ್ವರದ ಹೊಸಬೆಟ್ಟು ಬೀಚಲ್ಲಿ ವ್ಯಕ್ತಿ ಮೃತದೇಹ ಪತ್ತೆ. ಮಂಗಳೂರಿನ ಜಗದೀಶ ಮೃತ ದುರ್ದೈವಿ. ತನಿಖೆ ಮುಂದುವರೆಸಿರುವ ಪೊಲೀಸರು. ಹೆಡ್ಲೋಡ್ ಹಾಗೂ ಜನರಲ್ ಮಜ್ದೂರ್ ಸಂಘಿನ ವತಿಯಿಂದ ನಡೆಯಿತು ಕುಟುಂಬ ಸಂಗಮ. ಸಮಿತಿ ಕಾರ್ಯದರ್ಶಿ ವಿವಿ ಬಾಲಕೃಷ್ಣನ್ ಉದ್ಘಾಟನೆ. ಯನಪೋಯ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆಯಿತು ವೈದ್ಯಕೀಯ ಶಿಬಿರ. ಹಿರಿಯ ಮಹಾತ್ಮ ಭಟ್ಸ್ ಶಾಲೆಯಲ್ಲಿ ನಡೆದ ಶಿಬಿರಕ್ಕೆ ಕಾಸರಗೋಡು ರೋಟರಿ ಕ್ಲಬ್ ಸಹಿತ ಹಲವರು ಸಹಕಾರ.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.